ರಾಜ್ಯದ ಎರಡನೇ ಅತಿ ಎತ್ತರದ ಹಾಗೂ ಜಿಲ್ಲೆಯ ಅತಿ ಎತ್ತರದ ರಾಷ್ಟ್ರ ಧ್ವಜಸ್ತಂಭ ಕದ್ರಿ ಪಾರ್ಕ್ನಲ್ಲಿ ಅನಾವರಣಗೊಂಡಿದೆ. ಬುಧವಾರ ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಸಂಸದ ಬ್ರಿಜೇಶ್ ಚೌಟ, ಶಾಸಕ ವೇದವ್ಯಾಸ ಕಾಮತ್ ಹಾಗೂ ಮೇಯರ್ ಸುಧೀರ್ ಕುಮಾರ್ ಶೆಟ್ಟಿ ಕಣ್ಣೂರ್ ಅವರು ಇದನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆಯ ಮೂಲಕ ಈ ರಾಷ್ಟ್ರಧ್ವಜ ಸ್ತಂಭ ನಿರ್ಮಾಣಗೊಂಡಿದ್ದು ಸುಮಾರು 75 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದು, ಧ್ವಜಸ್ತಂಭವು 75 ಮೀಟರ್ ಎತ್ತರ ಹೊಂದಿ ರಾಜ್ಯದಲ್ಲೇ ಎರಡನೇ ಅತಿ ಎತ್ತರದ ಧ್ವಜಸ್ತಂಭ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ರಾಜ್ಯದ ಅತಿ ಎತ್ತರದ ಧ್ವಜಸ್ತಂಭ ಬೆಳಗಾವಿಯಲ್ಲಿ ನಿರ್ಮಾಣಗೊಂಡಿದ್ದು ಅದು ಸುಮಾರು 110 ಮೀಟರ್ ಎತ್ತರವಿದೆ. ಸದ್ಯದಲ್ಲೇ ಟಾಗೋರ್ ಪಾರ್ಕ್ನಲ್ಲಿ 120 ಮೀಟರ್ ಎತ್ತರದ ಧ್ವಜಸ್ತಂಭ ನಿರ್ಮಾಣ ಮಾಡುವ ಮೂಲಕ ರಾಜ್ಯದ ಅತ್ಯಂತ ಎತ್ತರದ ಧ್ವಜಸ್ತಂಭ ಮಂಗಳೂರಿನಲ್ಲೇ ಸ್ಥಾಪನೆಯಾಗಲಿದೆ ಎಂದು ಮೇಯರ್ ಸುಧೀರ್ ಕುಮಾರ್ ಶೆಟ್ಟಿ ಹೇಳಿದ್ದಾರೆ. ಸುಧೀರ್ ಕುಮಾರ್ ಶೆಟ್ಟಿ ಅವರು ಮೇಯರ್ ಆಗಿ ಕೊನೆಯ ದಿನವಾದ ಬುಧವಾರದಂದು ಈ ಧ್ವಜಸ್ತಂಭದ ಲೋಕಾರ್ಪಣೆಯಾಗಿದೆ. ಭಾರತದ 75 ವರ್ಷಗಳ ಸ್ವಾತಂತ್ರ್ಯೋತ್ಸವ ಇತಿಹಾಸ ನಡೆದಿರುವಂತಹ ಈ ಸಂದರ್ಭದಲ್ಲಿ 75 ಅಡಿ ಉದ್ದದ 75 ಮೀಟರ್ ಉದ್ದದ ಒಂದು ರಾಷ್ಟ್ರಧ್ವಜವನ್ನು ಹಾರಾಡಿಸುವ ಒಂದು ಸ್ತಂಭ ಇರಬೇಕು ಅನ್ನುವಂಥ ಒಂದು ಭಾವನೆ ಬಂದಿದ್ದು ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿಯವರ ಪ್ರೇರಣೆಯಿಂದ ಅಂತ ನಾನಂತೂ ಅಂದ್ಕೊಂಡಿದ್ದೇನೆ. ಹಾಗಾಗಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪ್ರೇರಣೆಯ ಕೆಲಸಗಳು, ರಾಷ್ಟ್ರವನ್ನು ಪ್ರೀತಿಸುವ ಕೆಲಸಗಳು, ರಾಷ್ಟ್ರದ ಸಂಕೇತಗಳಿಗೆ ಗೌರವ ಕೊಡುವಂಥ ಕೆಲಸಗಳು ಇನ್ನಷ್ಟು ಹೆಚ್ಚಿಗೆ ನಡೀಲಿ. ಅವರದೇ ಯೋಜನೆ, ಅವರ ಮಹತ್ವಾಕಾಂಕ್ಷಿ ಯೋಜನೆ ಆದಂಥ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಇದು ನಡೆದಿರುವಂಥದ್ದು ಇನ್ನೂ ಖುಷಿ ಕೊಡುವಂಥ ಸಂಗತಿ. ಆ ಕಾರಣಕ್ಕೆ ನಾನು ವಿಶೇಷವಾಗಿ ಸುಧೀರ್ ಶೆಟ್ಟರಿಗೆ ಮತ್ತು ಅವರ ಇಡೀ ತಂಡಕ್ಕೆ ಇದನ್ನು ಒಳ್ಳೆಯ ರೀತಿಯಲ್ಲಿ ಮಂಗಳೂರಿಗೆ ಮಂಗಳೂರೇ ಹೆಮ್ಮೆ ಪಡುವ ರೀತಿಯಲ್ಲಿ ಈ ಒಂದು ಧ್ವಜಸ್ತಂಭವನ್ನು ಇವತ್ತು ಇಲ್ಲಿ ಮಾಡಿದ್ದಕ್ಕಾಗಿ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕದ್ರಿ ಪಾರ್ಕಿನ ಈ ಮುಖ್ಯ ರಸ್ತೆ ಯಾವ ರೀತಿಯಲ್ಲಿ ಬದಲಾವಣೆ ಆಗಿದೆ ಅದು ಕೂಡ ಮಂಗಳೂರಿನ ಸ್ಮಾರ್ಟ್ ಸಿಟಿಯ ವಿಶೇಷವಾದಂಥ ಕೊಡುಗೆ ಮುಖಾಂತರ ಆದದ್ದು. ಹಾಗಾಗಿ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರೆ ಇವತ್ತು ಪ್ರಧಾನಮಂತ್ರಿಗಳ ಕೊಡುಗೆ ಅಂತೇಳಿ ಜನರು ನೆನಪಿಸಿಕೊಳ್ತಾರೆ. ಈ ಕೊಡುಗೆಯ ಅನುದಾನದಿಂದ ಮಂಗಳೂರಿನಲ್ಲಿ ಒಂದು ಭಾಳ ಮಹತ್ವದ ಭಾರತದ ಧ್ವಜ ಇವತ್ತು ಉದ್ಘಾಟನೆಗೊಳ್ತಾ ಇದೆ ಅಂತೇಳೋದು ಸಂತೋಷ ನಮಗೂ ಕೂಡ. ಹಾಗಾಗಿ ನಮ್ಮ ಪ್ರಧಾನಮಂತ್ರಿಗಳ ಕನಸಿನ ಯೋಜನೆಯ ಸ್ಮಾರ್ಟ್ ಸಿಟಿ ಮುಖಾಂತರ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಸಂಸದರಾಗಿರುವಂಥ ಸಂದರ್ಭದಲ್ಲಿ, ನಾನು ಶಾಸಕನಾಗಿರುವಂಥ ಸಂದರ್ಭದಲ್ಲಿ, ನಮ್ಮ ಮಹಾನಗರ ಪಾಲಿಕೆಯ ಆಡಳಿತದಲ್ಲಿ, ನಮ್ಮ ಮೇಯರ್ ಅವರ ನೇತೃತ್ವದಲ್ಲಿ ಇದೆಲ್ಲವೂ ಆಗ್ತಾ ಇದೆ ಅಂತ ಹೇಳಿದ್ರೆ ಬಹಳ ಖುಷಿ, ಮನಸ್ಸಿಗೆ ನೆಮ್ಮದಿ ಮತ್ತು ಎಲ್ರಿಗೂ ಸಂತೋಷ ಕೊಡುವಂಥ ವಿಚಾರ ಆಗಿದೆ ಅಂತೇಳಿ ಹೇಳಿಕೊಳ್ತೇನೆ. ಸುಮಾರು 75 ಲಕ್ಷ ರೂಪಾಯಿಯ 2 ಬ್ಲ್ಯಾಕ್ ಪೋಸ್ಟ್, ಒಂದು ನಮ್ಮ ಇಲ್ಲಿ ಆದರೆ ಶಾಸಕರು ಮತ್ತು ಮಂಜುನಾಥ್ MLC ಮಂಜುನಾಥ ಭಂಡಾರಿಯವರು ನಮಗೆ ಅಲ್ಲೊಂದು ಬ್ಲ್ಯಾಕ್ ಪೋಸ್ಟ್ ಆಗಬೇಕು ಎಂಬುದಾಗಿ ಮನವಿಯನ್ನು ಸ್ಮಾರ್ಟ್ ಸಿಟಿಗೆ ಮಾಡಿದರು. ಈ ಹಿನ್ನೆಲೆಯಲ್ಲಿ ಶಾಸಕರ ನಮ್ಮ ನೆಚ್ಚಿನ ಶಾಸಕರಾದಂಥ ವೇದವ್ಯಾಸ ಕಾಮತ್ರು, ಹಾಗೆ ಏನು ವಿಧಾನ ಪರಿಷತ್ತಿನ ಸದಸ್ಯರಾಗಿರತಕ್ಕಂಥ ಮಂಜುನಾಥ ಭಂಡಾರಿಯವರ ನೇತೃತ್ವದಲ್ಲಿ ಕೂಡ ನಮ್ಮ ಟಾಗೋರ್ ಪಾರ್ಕಲ್ಲಿ ಇನ್ನೊಂದು ಬ್ಲ್ಯಾಕ್ ಪೋಸ್ಟ್ ಕೂಡ ಮುಂದಿನ ದಿನಗಳಲ್ಲಿ ಆಗಲಿಕ್ಕಿದೆ. ಈ ನಿಟ್ಟಿನಲ್ಲಿ ಭಾಳ ಸಂತೋಷ ಆಗ್ತದೆ. ಯಾಕಂತ ಹೇಳಿದರೆ ಇದೊಂದು ಭಾಳ ಬೇಗವಾಗಿ ಆಗಬೇಕೆಂಬಂತಹ ಬಯಕೆ ಕೂಡ ನನ್ನಲ್ಲಿತ್ತು. ಯಾಕಂತ ಹೇಳಿದರೆ ಇವತ್ತು ನನ್ನ ಮೇಯರ್ನ ಒಂದು ಅಧಿಕಾರಾವಧಿಯ ಕೊನೆಯ ದಿನ, ಹಾಗಾಗಿ ಕೊನೆಯ ದಿನ ಇದೊಂದು ಈ ಒಂದು ಲೋಕಾರ್ಪಣೆ ಮಾಡುವುದರ ಮುಖಾಂತರ ಎಲ್ರಿಗೂ ಕೂಡ ಇದು ನೆನಪಿನ ಒಂದು ನಮ್ಮ ಬ್ಲ್ಯಾಕ್ ಪೋಸ್ಟ್ ಆಗಬೇಕೆಂಬಂತಹ ನಿಟ್ಟಿನಲ್ಲಿ ಇವತ್ತು ಈ ಒಂದು ಉದ್ಘಾಟನಾ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೇವೆ.